ಮಧ್ಯೆ ಡಿಸ್ಟ್ರಾಕ್ಟ್ ಮಾಡಬೇಡಿ ಆದಷ್ಟು ಮ್ಯೂಟ್ ಮಾಡ್ಕೋಬೇಕು ಎ ಲಿಮಿಟೆಡ್ ಕಂಪ್ನಿ ಇಶ್ಯೂ ಎ ಪ್ರಾಸ್ಪೆಕ್ಟರ್ ಇನ್ವೈಟಿಂಗ್ ಅಪ್ಲಿಕೇಶನ್ ಫಾರ್ ಟೂ ತೌಸಂಡ್ ಶೇರ್ ಆಫ್ ರುಪೀಸ್ ಟೆನ್ ಇಚ್ ಅಟ್ ಎ ಪ್ರೀಮಿಯಂ ಆಫ್ ರುಪೀಸ್ ಟೂ ಪರ್ ಶೇರ್ ಪೇಯಬಲ್ ಆಸ್ ಫಾಲೋಸ್ ಸೊ ಟೂ ಥೌಸಂಡ್ ಶೇರ್ಗೆ ಕಾಲ್ ಮಾಡಿದ್ರು ಒಂದು ಶೇರ್ ಪ್ರೈಸ್ ಬಂದು ಟೆನ್ ರುಪೀಸ್ ಇರುತ್ತೆ ಸೊ ಪ್ರೀಮಿಯಂ ಅಂದ್ರೆ ಶೇರ್ ಪ್ರೈಸ್ಗಿಂತ ಜಾಸ್ತಿ ಕೊಟ್ಟು ತಗೊಂಡಿದ್ದಾರೆ ಸೊ ಟ್ವೆಲ್ ರುಪೀಸ್ ಶೇರ್ ಪ್ರೈಸ್ ಶೇರ್ ಪ್ರೈಸ್ ಎಷ್ಟು ಟೆನ್ ಪ್ಲಸ್ ಟು ಸೊ ಆ ಟ್ವೆಲ್ ರುಪೀಸ್ ನ ಯಾವ ರೀತಿ ಕಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ ಸೊ ಆನ್ ಅಪ್ಲಿಕೇಶನ್ ರುಪೀಸ್ ಟು ಅಪ್ಲಿಕೇಶನ್ ರುಪೀಸ್ ಟು ಅಲಾಟ್ಮೆಂಟ್ ರುಪೀಸ್ ಫೈವ್ ಅಲಾಟ್ಮೆಂಟ್ ರುಪೀಸ್ ಫೈವ್ ಆ ಅಲಾಟ್ಮೆಂಟ್ ಫೈವ್ ರುಪೀಸ್ ಅಲ್ಲಿ ಪ್ರೀಮಿಯಮು ಸೇರ್ಕೊಂಡಿದೆ ಪ್ರೀಮಿಯಂ ಎಷ್ಟು ಟೂ ರುಪೀಸ್ ಅಲ್ಲ ಸೊ ತ್ರೀ ಪ್ಲಸ್ ಟೂ ಅಲ್ಲ

ಮೇಡ್ ಪ್ರೋರೇಟಾ ಟು ದ ಅಪ್ಲಿಕೆಂಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಶೇರ್ಸ್ ಆಕ್ಚುಲಿ ಅವರು ಇಶ್ಯೂ ಮಾಡ್ತಾ ಇರೋ ಶೇರ್ಸ್ ಬಂದು ಟೂ ತೌಸಂಡ್ ಬಟ್ ಅದರಲ್ಲಿ ತ್ರೀ ತೌಸಂಡ್ ಅಪ್ಲಿಕೇಶನ್ಸ್ ಬಂತು ಅದರಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನ ಅಕ್ಸೆಪ್ಟ್ ಮಾಡೋಣ ಅಂದ್ರೆ ಮಿಕ್ಕಿದ ಎಕ್ಸ್ಟ್ರಾ ಫೈವ್ ಹಂಡ್ರೆಡ್ ಅಕ್ಸೆಪ್ಟ್ ಮಾಡ್ದಂಗ ಆಯ್ತು ಅವ್ರು ಆಕ್ಚುಲಿ ಟೂ ಟೂ ತೌಸಂಡ್ ಮಾತ್ರ ಮಾಡಬೇಕು ಅನ್ಕೊಂಡಿದ್ದು ಅದರಲ್ಲಿ ಇನ್ನೂ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ಮಾಡಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಮಾಡೋಣ ಅಂದ್ರು ಅಂದ್ರೆ ಪ್ರೋ ರೇಟಾ ಎಷ್ಟು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಂದ್ರೆ ಇನ್ ಮಿಕ್ಕಿದ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಅಲ್ಲಿ ತ್ರೀ ಇನ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಏನ್ ಮಾಡಿದ್ರು ಫೈವ್ ಹಂಡ್ರೆಡ್ ರಿಜೆಕ್ಟ್ ಮಾಡೋದು ಅಂದ್ರೆ ಫೈವ್ ಹಂಡ್ರೆಡ್ ಅವ್ರಿಗೆ ಏನ್ ಮಾಡೋದು ರಿಮೈಂಡರ್ ಅಪ್ಲಿಕೇಶನ್ ಬೀಂಗ್ ರೆಫ್ಯೂಸ್ ಮನಿ ಓವರ್ ಪೇಯ್ಡ್ ಆನ್ ಅಪ್ಲಿಕೇಶನ್ ವಾಸ್ ಎಂಪ್ಲಾಯ್ಡ್ ಆನ್ ಅಕೌಂಟ್ ಆಫ್ ಸಮ್ ಡ್ಯೂ ಆನ್ ಅಲಾಟ್ಮೆಂಟ್ ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿ ಅಂತ ಇಲ್ಲಿ ಹೇಳಿದ್ದಾರೆ ಓಕೆ ಸೊ ದಿಸ್ ಇಸ್ ದ ಕಂಪ್ನಿ ಪ್ರೊಸೀಜರ್ ಸೊ ಇದ್ರಲ್ಲಿ ಏನೇನಾಯ್ತು ಅಂತ ನೋಡೋಣ

ಇಸ್ ಶೇರ್ಸ್ ವರ್ ಫರ್ಫಿಟೆಡ್ ಅಂದ್ರೆ ಫಸ್ಟ್ ಕಾಲ್ ಆದ ತಕ್ಷಣ ಏನ್ ಮಾಡ್ಬಿಡ್ತಾರೆ ಅವನ್ನ ಫರ್ಫಿಟ್ ಮಾಡ್ಬಿಡ್ತಾರೆ ಫಸ್ಟ್ ಕಾಲ್ ಆದ ತಕ್ಷಣ ಏನ್ ಮಾಡ್ಬಿಡ್ತಾರೆ ಅವನ್ನ ಫರ್ಫಿಟ್ ಮಾಡ್ತಾರೆ ಫಸ್ಟ್ ಕಾಲ್ ಆದ್ಮೇಲೆ ಓಕೆ ಕ್ಯೂ ಇನ್ನೊಬ್ಬ ಕ್ಯೂ ಅಂತ ಇರ್ತಾನೆ ದಿ ಓಲ್ಡರ್ ಆಫ್ ಫಾರ್ಟಿ ಶೇರ್ಸ್ ಫೇಲ್ ಟು ಪೇ ದ ಟೂ ಕಾಲ್ಸ್ ಅವನು ಅಪ್ಲಿಕೇಶನ್ ಕಟ್ತಾನೆ ಅಲಾಟ್ಮೆಂಟ್ ಕಟ್ತಾನೆ ಫಸ್ಟ್ ಕಾಲ್ ಮತ್ತೆ ಸೆಕೆಂಡ್ ಕಾಲ್ ಕಟ್ಟಲ್ಲ ಅಂಡ್ ಈ ಶೇರ್ಸ್ ವರ್ ಫರ್ಫಿಟೆಡ್ ಆಫ್ಟರ್ ಸೆಕೆಂಡ್ ಕಾಲ್ ಎಲ್ಲ ಆದಷ್ಟ ಅಂದ್ರೆ ಸೆಕೆಂಡ್ ಕಾಲ್ ಆದ್ಮೇಲೆ ಅವನ ಶೇರ್ಸ್ ನ ಫರ್ಫಿಟ್ ಮಾಡ್ತಾರೆ ಸೊ ಎಷ್ಟು ಶೇರ್ ಏಟಿ ಕ್ಯೂದು ಫಾರ್ಟಿ ಶೇರ್ಸ್ ಟೋಟಲ್ ಎಷ್ಟು ಶೇರ್ಸ್ ಆಯ್ತು ಒನ್ ಟ್ವೆಂಟಿ ಶೇರ್ಸ್ ಏನ್ ಮಾಡಿದ್ರು ಫರ್ಫಿಟ್ ಮಾಡಿದ್ರು ಟ್ವೆಂಟಿ ಶೇರ್ಸ್ ಕಂಪ್ನಿ ಫರ್ಫಿಟ್ ಅಂದ್ರೆ ಕ್ಯಾನ್ಸಲ್ ಮಾಡ್ತು ಆ ಒನ್ ಟ್ವೆಂಟಿ ಶೇರ್ಸ್ ಅಲ್ಲಿ ನೋಡಿ ಇಲ್ಲಿ ಹಂಡ್ರೆಡ್ ಶೇರ್ಸ್ ವರ್ ಸೋಲ್ ಟು ಆರ್ ಅಂಡ್ರೆಡ್ ಶೇರ್ಸ್ ನ ಯಾರಿಗೆ ಸೇಲ್ ಮಾಡ್ತಾರೆ ಆರ್ ಗೆ ಸೇಲ್ ಮಾಡ್ತಾರೆ ಕ್ರೆಡಿಟೆಡ್ ಆಸ್ ಫುಲ್ಲಿ ಪೇಯ್ಡ್ ರುಪೀಸ್ ನೈನ್ ಪರ್ ಶೇರ್ ಸೊ ಅದನ್ನ ಒನ್ ಟ್ವೆಂಟಿ ಶೇರ್ಸ್ ಅಲ್ಲಿ ಹಂಡ್ರೆಡ್ ಮಾತ್ರ ಪ್ರತಿ ಸಲ ಫುಲ್ಲಿ ರೀಇಶ್ಯೂ ಆಗಿಲ್ಲ ಈ ಸಲ ಪಾರ್ಟ್ಲಿ ರೀಇಶ್ಯೂ ಆಗಿದೆ ಅಂದ್ರೆ ಒನ್ ಟ್ವೆಂಟಿ ಇದ್ರಲ್ಲಿ ಹಂಡ್ರೆಡ್ ಮಾತ್ರ ರೀಇಶ್ಯೂ ಮಾಡಿದ್ದಾರೆ ಈ ಪ್ರಾಬ್ಲಮ್ ಅಲ್ಲಿ ಕ್ರೆಡಿಟೆಡ್ ಫುಲ್ಲಿ ಪೇಯ್ಡ್ ರುಪೀಸ್ ನೈನ್ ಪರ್ ಶೇರ್ ದ ಹೋಲ್ ಪಿ ಶೇರ್ ಇನ್ಕ್ಲೂಡೆಡ್ ಎಲ್ಲ ಪಿ ದ ಎಲ್ಲಾ ಶೇರ್ಸ್ ಇನ್ಕ್ಲೂಡ್ ಮಾಡಿಕೊಂಡು ಯಾವ್ದುನಾ ಪಿ ದ ಎಲ್ಲಾ ಶೇರ್ಸ್ ಇನ್ಕ್ಲೂಡ್ ಮಾಡಿಕೊಂಡು ಕ್ಯೂ ಅಲ್ಲಿ ಏನ್ ಮಾಡಿದ್ರು ಇಪ್ಪತ್ತು ಶೇರ್ ಮಾತ್ರ ಯೂಸ್ ಮಾಡ್ಕೊಂಡು ಇನ್ನು ಇಪ್ಪತ್ತು ಶೇರ್ ರೀಇಶ್ಯೂ ಮಾಡಲೇ ಇಲ್ಲ ಶೋ ದ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ಬ್ಯಾಲೆನ್ಸ್ ಶೀಟ್ ಅಂತ ಇಲ್ಲಿ ಹೇಳಿದ್ದಾರೆ ಸೊ ಇದಕ್ಕೆ ನಾವು ಪ್ರಾಬ್ಲಮ್ ಮಾಡೋಣ ಸೊ ಒಂದು ತಲೆಯಲ್ಲಿ ಇರ್ಬೇಕು ಒಂದು ವರ್ಕಿಂಗ್ ನೋಟ್ ನಾವು ಮಾಡಲೇಬೇಕು ಇದಕ್ಕೆ ಸೊ ವರ್ಕಿಂಗ್ ನೋಟ್ ಹೇಗೆ ಅಂತ ನಾನು ಹೇಳ್ತೀನಿ ನಾನು ನೋಡಿ ಇಲ್ಲಿ ಸೊ ವರ್ಕಿಂಗ್ ನೋಟ್ ಐ ಆಮ್ ಡೂಯಿಂಗ್ ವರ್ಕಿಂಗ್ ನೋಟ್ ಫಾರ್ ದಿಸ್ ಸೊ ಫಸ್ಟ್ ವರ್ಕಿಂಗ್ ನೋಟು ರಿಲೆವೆಂಟ್ ಟು ಪ್ರೊ ರೇಟಾ ಸೊ ಫಸ್ಟ್ ವರ್ಕಿಂಗ್ ನೋಟ್ ಯಾವ್ದು ರಿಲೆವೆಂಟ್ ಆಗಿರುತ್ತೆ ಪ್ರೊ ರೇಟಾಗೆ ರಿಲೆವೆಂಟ್ ಆಗಿರುತ್ತೆ ನೋಟ್ ಒನ್ ಇಸ್ ಟು ಪ್ರೋ ರೇಟಾ ಎಷ್ಟು ಅಂತ ಸೊ ಆಕ್ಚುಲಿ ತ್ರೀ ತೌಸಂಡ್ ಶೇರ್ಸ್ ಅಪ್ ಬಂದಿರೋದು ಎಷ್ಟು ಅಪ್ಲಿಕೇಶನ್ ಬಂದಿರೋದು ತ್ರೀ ತೌಸಂಡ್ ಸೊ ತ್ರೀ ತೌಸಂಡಲ್ಲಿ ಏನು ಮಾಡಿದ್ರು ಟೂ ತೌಸಂಡ್ ಫೈವ್ ಹಂಡ್ರೆಡ್ನ ಇಟ್ಕೊಂಡ್ರು ಅಂದರೆ ಎಷ್ಟು ಫೈವ್ ಹಂಡ್ರೆಡ್ ಶೇರ್ಸ್ನ ಏನು ಮಾಡಿದ್ರು ರೆಫ್ಯೂಸ್ ಅಂದರೆ ರೀಫಂಡ್ ಮಾಡಿದ್ರು ಅವ್ರಿಗೆ ದುಡ್ಡನ್ನ ವಾಪಸ್ ಕೊಟ್ಟರು ಸೊ ತ್ರೀ ತೌಸಂಡ್ ಶೇರ್ಸ್ ಅಲ್ಲಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಶೇರ್ಸ್ನ ಆಕ್ಸೆಪ್ಟ್ ಮಾಡಿಕೊಂಡು ಅಂದರೆ ಆಕ್ಚುಲಿ ಅವ್ರು ಇಶ್ಯೂ ಮಾಡಿ ನೋಡಿ ಇಲ್ಲಿ ಟೂ ಥೌಸಂಡ್ ಫೈವ್ ಹಂಡ್ರೆಡ್ ಶೇರ್ಸ್ ಇಷ್ಟು ಆಕ್ಚುಲಿ ಅವ್ರು ಇಶ್ಯೂ ಮಾಡಕ್ ಕೊಟ್ಟಿರೋ ಶೇರ್ಸ್ ಎಷ್ಟು ಟೂ ತೌಸಂಡ್ ಮಾತ್ರ ಸೊ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲಿ ಟೂ ತೌಸಂಡ್ ಅಂದ್ರೆ ಏನರ್ಥ ಅಂತಂದ್ರೆ ರೇಷೋ ತಗೊಳ್ಳಿ ಇದನ್ನ ಟ್ವೆಂಟಿ ಫೈವ್ ಇಸ್ ಟು ಟ್ವೆಂಟಿ ಅಂದ್ರೆ ಫೈವ್ ಟು ಫೋರ್ ಅಂದ್ರೆ ನಾಲ್ಕು ಶೇರ್ ಇರೋರಿಗೆಲ್ಲ ಐದೈದು ಶೇರ್ ಕೊಟ್ರು ನಾಲ್ಕು ಶೇರ್ ಇರೋರಿಗೆಲ್ಲ ಏನ್ ಮಾಡಿದ್ರು ಐದೈದು ಶೇರ್ಸ್ ಗಳನ್ನ ಇಲ್ಲಿ ಕೊಟ್ಟರು ಅಂದ್ರೆ ಒಂದು ಶೇರ್ ಎಕ್ಸ್ಟ್ರಾ ಫೋರ್ ಶೇರ್ಸ್ ಇರೋರಿಗೆ ಒಂದೊಂದು ಶೇರ್ಸ್ ಅಪ್ಲಿಕೇಶನ್ ಇದರಲ್ಲೇ ಅಡ್ಜಸ್ಟ್ ಮಾಡಿದ್ರು ಪ್ರೋ ರೇಟ್ ಅಷ್ಟು ಫೈ ಇಷ್ಟು ಫೋರ್ ರೇಷಿಯೋ ಸೊ ಇದ್ರಲ್ಲಿ ಏನಾಯಿತು ಅಂತ ಅಂದ್ರೆ ಪಿ ಯಾಕೆಂದ್ರೆ ಅವನು ಅಲಾಟ್ಮೆಂಟ್ ದುಡ್ಡು ಕಟ್ಟಿಲ್ಲ ಸೊ ಅಲಾಟ್ಮೆಂಟ್ ದುಡ್ಡು ಕಟ್ಟಿಲ್ಲ ಅನ್ನೋದಕ್ಕೆ ಮಾತ್ರ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಲಾಟ್ ಫೇಲ್ಡ್ ಫೇಲ್ ಟು ಪೇ ಎರಡು ದುಡ್ಡು ಕಟ್ಟಿಲ್ಲ ಸೊ ಫೇಲ್ ಟು ಪೇ

ಏಟಿ ಶೇರ್ಸ್ ಎಷ್ಟು ಆಕ್ಚುಯಲ್ ಶೇರ್ ಇಸ್ ಏಟಿ ಶೇರ್ಸ್ ಪ್ರೋರೇಟಾ ಪ್ರಕಾರ ಹೋದ್ರೆ ಅಕಾರ್ಡಿಂಗ್ ಟು ಅಕಾರ್ಡಿಂಗ್ ಟು ಪ್ರೋರೇಟಾ ಪ್ರೋರೇಟಾ ಪ್ರಕಾರ ಹೋದ್ರೆ ಅವನ್ ಶೇರ್ಸ್ಗಳು ಎಷ್ಟಾಗುತ್ತೆ ಅಂತ ನಾವು ನೋಡೋಣ ಸೊ ಪ್ರೋರೇಟಾ ಪ್ರಕಾರ ಹೋದ್ರೆ ಸೊ ಎಷ್ಟು ಶೇರ್ಸ್ ಒಂದು ಏಯ್ಟಿ ಪ್ರೋ ರೇಟಾ ಪ್ರಕಾರ ಹೋದ್ರೆ ನಾಲ್ಕು ಐದು ಅಂದ್ರೆ ಫೈವ್ ಡಿವೈಡೆಡ್ ಬೈ ಎಷ್ಟು ಬರುತ್ತೆ ನೋಡಿ ಫೈವ್ ಡಿವೈಡೆಡ್ ಬೈ ಮಾಡಿದ್ರೆ ಅಂಡ್ರೆಡ್ ಶೇರ್ಸ್ ಅವ್ನ್ಗೆ ಸಿಗುತ್ತೆ ಅಕಾರ್ಡಿಂಗ್ ಟು ಆಕ್ಚುಲ್ ಶೇರ್ಸ್ ಏಟಿ ಶೇರ್ಸ್ ಪ್ರೋರೇಟಾ ಪ್ರಕಾರ ಹೋದಾಗ ಇ ವಿಲ್ ಗೆಟ್ ಹಂಡ್ರೆಡ್ ಶೇರ್ಸ್ ಸೊ ಎಕ್ಸಸ್ ಶೇರ್ಸ್ ಎಷ್ಟು ವಾಟ್ ವಿಲ್ ಯು ವಿ ದಕ್ಸಸ್ ಶೇರ್ಸ್ ಇಟ್ಸ್ ಇಸ್ ಟ್ವೆಂಟಿ ಶೇರ್ಸ್ ಟ್ವೆಂಟಿ ಶೇರ್ಸ್ ಎಕ್ಸಸ್ ಆಗಿ ಅವ್ನಿಗೆ ಸಿಕ್ತು ಸೊ ಇದಕ್ಕೆ ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ ನಾವು ಕೇಳ್ಕೊಳ್ಳಿ ಇಲ್ಲಿ ಮಿಸ್ಟರ್ ಪಿ ಅಲಾಟ್ಮೆಂಟ್ ಕಡದೇ ಇರೋದಕ್ಕೆ ಇದು ನಾವು ಮಾಡ್ತಾ ಇರೋದು ಯಾಕಂದ್ರೆ ಅಲಾಟ್ ಅಪ್ಲಿಕೇಶನ್ ದುಡ್ಡನ್ನ ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡೋದ್ರಿಂದ ನಾವು ಇದನ್ನ ಮಾಡ್ತಾ ಇದೀವಿ ನಾವು ಏಟಿ ಶೇರ್ಸ್ ಶೇರ್ಸ್ ಅಪ್ಲೈ ಮಾಡಿದ್ದವನು ಯಾಕಂದ್ರೆ ಅವ್ನು ಮಾತ್ರ ಮಾಡೋದು ಬಿಕಾಸ್ ಈ ಫೇಲ್ ಟು ಪೇ ಅಲಾಟ್ಮೆಂಟ್ ಅಲಾಟ್ಮೆಂಟ್ ಇದ್ರೆ ಮಾತ್ರ ಫಸ್ಟ್ ಕಾಲ್ ಪೇ ಆದ್ರೆ ಇದು ನಾವು ಮಾಡೋದೇ ಇಲ್ಲ ಎಕ್ಸಸ್ ಶೇರ್ಸ್ ಟ್ವೆಂಟಿ ಶೇರ್ಸ್ ಆಯ್ತು ಈಗ ಅಲಾಟ್ಮೆಂಟ್ ಮನಿ ವಾಟ್ಸ್ ಇಸ್ ಅಲಾಟ್ಮೆಂಟ್ ಮನಿ ಒಂದು ಅಲಾಟ್ಮೆಂಟ್ ಮನಿ ಎಷ್ಟು ಜಸ್ಟ್ ಥಿಂಕ್ ಅಲಾಟ್ಮೆಂಟ್ ಮನಿ ವಾಟ್ ಇಸ್ ಅಲಾಟ್ಮೆಂಟ್ ಪ್ರೈಸ್ ಅಲಾಟ್ಮೆಂಟ್ ಪ್ರೈಸ್ ಎಷ್ಟು ಅಲಾಟ್ಮೆಂಟ್ ಪ್ರೈಸ್ ಇಸ್ ಸೊ ಅಲಾಟ್ಮೆಂಟ್ ಮನಿ ಸೊ ಒಂದು ಅಲಾಟ್ಮೆಂಟ್ ಎಷ್ಟು ಅಂತ ಇಲ್ಲಿ ಹೇಳಿದೀನಿ ನೋಡಿ ಒಂದು ಅಲಾಟ್ಮೆಂಟ್ ರುಪೀಸ್ ಇಸ್ ಫೈವ್ ರುಪೀಸ್ ಅಲಾಟ್ಮೆಂಟ್ ಎಷ್ಟು ಫೈವ್ ರುಪೀಸ್ ಅಲಾಟ್ಮೆಂಟ್ ಎಷ್ಟು ಫೈವ್ ಇಂಟು ಎಷ್ಟು ಶೇರ್ಸ್ ಏಯ್ಟಿ ಶೇರ್ಸ್ ತಗೊಂಡಿರೋದು ಫೈವ್ ಇಂಟು ಏಯ್ಟಿ ಅಂದ್ರೆ ಎಷ್ಟಾಗುತ್ತೆ ಇಟ್ಸ್ ಬಿಕಮ್ ಫೋರ್ ಹಂಡ್ರೆಡ್ ರುಪೀಸ್ ಬರಬೇಕಾಯ್ತು ಎಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಅಲಾಟ್ಮೆಂಟ್ ಮನಿ ಬರಬೇಕಾಯ್ತು ಏಟ್ ಇಂಟು ಫೈವ್ ಇಂಟು ಏಟ್ ಹಂಡ್ರೆಡ್ ಮೈನಸ್ ಅಪ್ಲಿಕೇಶನ್ ಮನಿನ ಎಕ್ಸಸ್ ಯಾವುದುನಾಕ್ಸಸ್ ಮೈನಸ್ ಎಕ್ಸಸ್ ಅಪ್ಲಿಕೇಶನ್ ಮನಿ ಮೈನಸ್ ಎಕ್ಸಸ್ ಅಪ್ಲಿಕೇಶನ್ ಮನಿ ಮೈನಸ್ ಎಕ್ಸಸ್ ಅಪ್ಲಿಕೇಶನ್ ಮನಿ ಎಕ್ಸಸ್ ಅಪ್ಲಿಕೇಶನ್ ಎಷ್ಟು ಹೇಳಿ ಟ್ವೆಂಟಿ ಎಕ್ಸಸ್ ಆಗಿ ಅಪ್ಲಿಕೇಶನ್ ಕೊಟ್ಟಿದಲ್ವಾ ಅವ್ರಿಗೆ ಟ್ವೆಂಟಿ ಎಕ್ಸಸ್ ಆಗಿ ಅಪ್ಲಿಕೇಶನ್ ಕೊಟ್ಟಾಗ ಸೊ ಟ್ವೆಂಟಿ ಇಂಟು ಅಪ್ಲಿಕೇಶನ್ ಎಷ್ಟು ಒಂದಕ್ಕೆ ಟೂ ರುಪೀಸ್ ಟ್ವೆಂಟಿ ಇಂಟು ಎಷ್ಟು ಫಾರ್ಟಿ ರುಪೀಸ್ ಟ್ವೆಂಟಿ ಇಂಟು ಎಷ್ಟು ಫಾರ್ಟಿ ರುಪೀಸ್ ಇದನ್ನ ಮೈನಸ್ ಮಾಡಬೇಕಾಗತ್ತೆ ಫೋರ್ ಹಂಡ್ರೆಡ್ ಮೈನಸ್ ಫಾರ್ಟಿ ಫೋರ್ ಹಂಡ್ರೆಡ್ ಮೈನಸ್ ಫಾರ್ಟಿ ಎಷ್ಟು ಬರುತ್ತೆ ತ್ರೀ ಸಿಕ್ಸ್ಟಿ ರುಪೀಸ್ ಸೊ ತ್ರೀ ಸಿಕ್ಸ್ಟಿ ರುಪೀಸ್ ಇಸ್ ದ ಅಲಾಟ್ಮೆಂಟ್ ಮನಿ ಡ್ಯೂ ಇಷ್ಟು ಕೊಡ್ಬೇಕಾಯ್ತು ಇಷ್ಟ ಕೊಡಲ್ಲ ಅವ್ನು ಯಾರು ಮಿಸ್ಟರ್ ಪಿ ಸೊ ಮಿಸ್ಟರ್ ಪಿ ಇದು ಅಲಾಟ್ಮೆಂಟ್ ನ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ ಅವನಿಗೆ ಏಟಿ ಶೇರ್ಸ್ ಅವನು ಅಪ್ಲೈ ಮಾಡಿದ್ದು ಅದರಲ್ಲಿ ಹಂಡ್ರೆಡ್ ಶೇರ್ಸ್ ಎಕ್ಸೆಸ್ ಆಗಿ ಪ್ರೋರೇಟ್ ಪ್ರಕಾರ ಸಿಕ್ತು ಅವನಿಗೆ ಸೊ ನೆಕ್ಸ್ಟ್ ಅದರಲ್ಲಿ ಟ್ವೆಂಟಿ ಟ್ವೆಂಟಿ ಶೇರ್ಸ್ ಎಕ್ಸ್ಟ್ರಾ ಸಿಕ್ತು ಸೊ ಅದಕ್ಕೆ ಎಕ್ಸ್ ಅಲಾಟ್ಮೆಂಟ್ ಮನಿ ಎಷ್ಟು ಕಟ್ಬೇಕಾಯ್ತು ಅವನು ಫೈವ್ ರುಪೀಸ್ ಅಲ್ಲ ಏಯ್ಟಿ ಶೇರ್ಸ್ಗೆ ಫೋರ್ ಹಂಡ್ರೆಡ್ ಎಕ್ಸೆಸ್ ಮನಿ ಅಪ್ಲಿಕೇಶನ್ ನಾವು ಅರ್ಜಸ್ಟ್ ಮಾಡಿದವ್ರೆ ಎಷ್ಟದು ಫಾರ್ಟಿ ರುಪೀಸ್ ಅದು ಮೈನಸ್ ಮಾಡಿದ್ರೆ ಅವನು ತ್ರೀ ಸಿಕ್ಸ್ಟಿ ರುಪೀಸ್ ಕಟ್ಟಬೇಕಾಯ್ತು ಅವನು ಅದನ್ನ ಕಟ್ಟಲ್ಲ ಅಂತ ಇಲ್ಲಿ ಇದು ಮಾಡ್ತಾ ಇರೋದು ಓಕೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ ಮೂರು ಸಾವಿರ ಅಪ್ಲಿಕೇಶನ್ ಬಂತು ಅವ್ರಿಗೆ ಕಂಪ್ನಿ ಇಶ್ಯೂ ಮಾಡ್ಬೇಕಾದ್ರೆ ಎರಡು ಸಾವಿರ ಬಟ್ ಎರಡೂವರೆ ಸಾವಿರಕ್ಕೆ ಕೊಟ್ರು ಅಂದ್ರೆ ಐನೂರು ಎಕ್ಸ್ಟ್ರಾ ಕೊಟ್ರು ಅದನ್ನ ಪ್ರೋರೇಟ್ ಅಪ್ ನಾಕ್ ಇರೋರ್ಗೆ ಐದು ಶೇರ್ ಅನ್ನ ಕೊಟ್ರು ಸೊ ಅದ್ರಲ್ಲಿ ಮಿಸ್ಟರ್ ಪಿ ಒಂದು ಅಪ್ಲಿಕೇಶನ್ಗೆ ಎರಡು ರೂಪಾಯಿ ಅಲಾಟ್ಮೆಂಟ್ ಐದು ರೂಪಾಯಿ ಅಂದ್ರೆ ಪ್ರೀಮಿಯಂ ಇದ್ರೊಳಗೆ ಸೇರ್ಸ್ಕೊಂಡಿದ್ರು ಎರಡು ರೂಪಾಯಿ ಫಸ್ಟ್ ಕಾಲ್ ತ್ರೀ ರುಪೀಸ್ ಮತ್ತೆ ಸೆಕೆಂಡ್ ಕಾಲ್ ಟೂ ರುಪೀಸು ಐಟಿ ಶೇರ್ಸ್ ಪಿ ತಗೊಂಡಿದ್ದ ಅವ್ನು ಅಲಾಟ್ಮೆಂಟ್ ಕಟ್ಟಲ್ಲ ಒಂದು ಅಡ್ಜಸ್ಟ್ಮೆಂಟ್ ಮಾಡಿದೀವಿ ನಾವು ಮತ್ತೆ ಫಸ್ಟ್ ಕಾಲು ಕಟ್ಟಲ್ಲ ಫಸ್ಟ್ ಕಾಲ್ ಆದಷ್ಟು ಅವ್ನ್ ಏನ್ ಮಾಡಿದ್ರು ಫರ್ಫಿಟ್ ಮಾಡಿದ್ರು ಕ್ಯೂ ಅವನ ಹತ್ರ ಫಾರ್ಟಿ ಶೇರ್ಸ್ ಇತ್ತು ಅವನು ಫಸ್ಟ್ ಕಾಲ್ ಸೆಕೆಂಡ್ ಕಾಲ್ ಎರಡು ಕಟ್ಟಲ್ಲ ಅವನು ಎಲ್ಲ ಆದ್ಮೇಲೆ ಅವನು ಪರ್ಫಿಟ್ ಮಾಡಿದ್ರು ಟೋಟಲ್ ಆಗಿ ಒನ್ ಟ್ವೆಂಟಿ ಶೇರ್ಸ್ ಉಳಿತು ಅದ್ರಲ್ಲಿ ಏಟಿ ಪಿ ಇದು ಮತ್ತೆ ಟ್ವೆಂಟಿ ಕ್ಯೂದು ಅಂಡ್ರೆಡ್ ಶೇರ್ಸ್ ಮಾಡಿ ಆರ್ ಅನ್ನು ಅವ್ನಿಗೆ ರೀಇಶ್ಯೂ ಮಾಡಿದ್ರು ಒಂಬತ್ತು ರೂಪಾಯಿ ಅಂದ್ರೆ ಡಿಸ್ಕೌಂಟ್ ಅಲ್ಲೇ ಸೊ ಈ ಪಿನ್ ಎಲ್ಲಾ ಶೇರ್ಸ್ ತಗೊಂಡ್ರು ಕ್ಯೂ ಅಲ್ಲಿ ಮಾತ್ರ ಇಪ್ಪತ್ತು ಶೇರ್ಸ್ ತಗೊಂಡು ಮಾಡಿದ್ರು ಅದಕ್ಕೆ ಬ್ಯಾಲೆನ್ಸ್ ಶೀಟ್ ಮತ್ತೆ ಇದು ಮಾಡಿ ಅಂತ ಇಲ್ಲಿ ಹೇಳಿರೋದು ಓಕೆ ಸೊ ನಾವು ಮೂವ್ ಆನ್ ಟು ಜನರಲ್ ಎಂಟ್ರೀಸ್ ಇನ್ ಬುಕ್ಸ್ ಆಫ್ ಎ ಲಿಮಿಟೆಡ್ ಫಸ್ಟ್ ಜರ್ನಲ್ ಎಂಟ್ರಿ ಅಪ್ಲಿಕೇಶನ್ ರಿಸೀವ್ ಮಾಡೋದು ಸೊ ಮೂರ್ ಸಾವಿರ ಅಪ್ಲಿಕೇಶನ್ ಬಂತು ಸೊ ಬ್ಯಾಂಕ್ ಫಸ್ಟ್ ಜರ್ನಲ್ ಎಂಟ್ರಿ ನೋಡಿ ಇಲ್ಲಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಯಾಕಂದ್ರೆ ಶೇರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಫಸ್ಟ್ ಜರ್ನಲ್ ಎಂಟ್ರಿ ಇಸ್ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಮೂರು ಸಾವಿರ ಅಪ್ಲಿಕೇಶನ್ ಬಂತು ತ್ರೀ ತೌಸಂಡ್ ಇಂಟು ಟೂ ಅಪ್ಲಿಕೇಶನ್ ದುಡ್ಡು ಎಷ್ಟು ಸಿಕ್ಸ್ ಥೌಸಂಡ್ ಸಿಕ್ಸ್ ಥೌಸಂಡ್ ಸೊ ಅಪ್ಲಿಕೇಶನ್ ದುಡ್ಡನ್ನ ನಾವು ಏನು ಅಂತ ಎಂಟ್ರಿ ಬರದು ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಶೇರ್ ಅಪ್ಲಿಕೇಶನ್ ದುಡ್ಡು ಸೊ ನೆಕ್ಸ್ಟ್ ಅಲಾಟ್ಮೆಂಟ್ ಅಪ್ಲಿಕೇಶನ್ ಎಲ್ಲ ಬಂತು ಈಗ ಅಲಾಟ್ಮೆಂಟ್ ಗೆ ಮಾಡೋಣ ಅಂತ ಮಾಡಿದ್ರು ಆ ಅಪ್ಲಿಕೇಶನ್ ದುಡ್ಡು ಏನಿದೆ ಸಿಕ್ಸ್ ಥೌಸಂಡು ಅದ್ರಲ್ಲಿ ಏನೇನ್ ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ ಅಪ್ಲಿಕೇಶನ್ ಸಿಕ್ಸ್ ಥೌಸಂಡ್ ರುಪೀಸ್ ಅಲ್ಲಿ ಒಂದು ರೆಗ್ಯುಲರ್ ಆಗಿ ನಿಮ್ಗೆ ಗೊತ್ತಿರೋ ಪ್ರಕಾರ ಟೂ ಥೌಸಂಡ್ ಇಂಟು ಟೂ ರುಪೀಸ್ ಅಂದ್ರೆ ಶೇರ್ ಕ್ಯಾಪಿಟಲ್ ಅದು ರೆಗ್ಯುಲರ್ ಆಗಿ ಅವ್ರಿಗೆ ಟೂ ತೌಸಂಡ್ ಮಾತ್ರ ಎಡ್ ಮಾಡಿದ್ದು ಮತ್ತೆ ಫೈವ್ ಹಂಡ್ರೆಡ್ ರೀಫಂಡ್ ಮಾಡಿದ್ರು ಅಂದ್ರೆ ಅವ್ರಿಗೆ ವಾಪಸ್ ಕೊಟ್ರು ಅಂದ್ರೆ ಫೈವ್ ಹಂಡ್ರೆಡ್ ಇಂಟು ಇನ್ ಮಿಕ್ಕಿದ್ದನ್ನ ಏನ್ ಮಾಡಿದ್ರು ಅಂತಂದ್ರೆ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂದ್ರೆ ಅಲಾಟ್ಮೆಂಟ್ ಪ್ರೋ ರೇಟಾ ಮಾಡಿದ್ರು ಅಂತ ನಾನು ಹೇಳಿದೆ ಅಲ್ವಾ ನಿಮ್ಗೆ ಅದನ್ನ ಏನಂತ ಬರೀತೀರಾ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಗೆ ಇದಾಯ್ತು ಶೇರ್ ಅಲಾಟ್ಮೆಂಟ್ಗೆ ಎಷ್ಟು ಫೈವ್ ಹಂಡ್ರೆಡ್ ಇಂಟು ಟು ಓಕೆ ನೋಡಿ ಇಲ್ಲಿ ತ್ರೀ ತೌಸಂಡ್ ಶೇರ್ಸ್ ಅಲ್ಲಿ ಟೂ ತೌಸಂಡ್ ಶೇರ್ಸ್ ಅವ್ರು ಇಶ್ಯೂ ಮಾಡಕ್ ಕೊಟ್ಟಿದ್ದು ದುಡ್ಡು ಶೇರ್ ಕ್ಯಾಪಿಟಲ್ಗೆ ಹೋಯ್ತು ಮತ್ತೆ ಫೈವ್ ಹಂಡ್ರೆಡ್ ರೀಫಂಡ್ ಮಾಡಿದ್ರು ವಾಪಸ್ ದುಡ್ಡು ಕೊಟ್ರು ಅವ್ರಿಗೆ ಇನ್ನ ಫೈವ್ ಹಂಡ್ರೆಡ್ ನ ಶೇರ್ ಅಲಾಟ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಮಾಡಿದ್ರು ಸೊ ದಿಸ್ ಇಸ್ ವಾಟ್ ವಿ ಆರ್ ಟು ರೈಟ್ ದ ಎಂಟ್ರೀಸ್ ಸೊ ಸಿಕ್ಸ್ ಥೌಸಂಡ್ ಅಲ್ಲಿ ಫೋರ್ ಥೌಸಂಡ್ ಇಸ್ ಶೇರ್ ಕ್ಯಾಪಿಟಲ್ ಶೇರ್ ಕ್ಯಾಪಿಟಲ್ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಒನ್ ಥೌಸಂಡ್ ಇಸ್ ರೀಫಂಡೆಡ್ ಮಾಡಿದಾರೆ ಅವ್ರಿಗೆ ವಾಪಸ್ ಇನ್ನೊಂದು ಥೌಸಂಡ್ ಟು ಶೇರ್ ಅಲಾಟ್ಮೆಂಟ್ ಗೆ ಆಯ್ತು ಸೊ ನಾವು ವಿ ಗೋ ಇನ್ ಟು ಅಲಾಟ್ಮೆಂಟ್ ಸೊ ಅಲಾಟ್ಮೆಂಟ್ ನಮ್ಗಿನ್ನ ಲೆಕ್ಕ ನೋಡಿ ಇಲ್ಲಿ ಟೂ ತೌಸಂಡ್ ಗೆ ಟು ತೌಸಂಡ್ ಫೈವ್ ಹಂಡ್ರೆಡ್ ಅಲ್ಲ ಯಾಕಂದ್ರೆ ಅದನ್ನ ಅಡ್ಜಸ್ಟ್ ಮಾಡಿದೆ ಅಲಾಟ್ಮೆಂಟ್ ಅಪ್ಲಿಕೇಶನ್ ದುಡ್ಡನ್ನ ಅಡ್ಜಸ್ಟ್ ಅಲ್ಲೇ ಮಾಡ್ಬಿಟ್ಟಿದೀವಿ ಅದಕ್ಕೆ ಟೂ ತೌಸಂಡ್ ಇಂಟು ಅಲಾಟ್ಮೆಂಟ್ ದುಡ್ಡು ಎಷ್ಟು ಒಂದು ಅಲಾಟ್ಮೆಂಟ್ ಗೆ ಫೈವ್ ರುಪೀಸ್ ಕರೆಕ್ಟ್ ಅಲ್ವಾ ಎಂಟ್ರಿ ಬರೀತೀರಾ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಂತ ನೀವು ಬರೀತೀರಾ ಯಾಕೆ ಅಂತ ಅಂದ್ರೆ ಶ ಈ ಸಲ ಇಶ್ಯೂ ಮಾಡಿರೋದು ಟೂ ರುಪೀಸ್ ಪ್ರೀಮಿಯಮ್ ಇದೆ ಸೊ ಅದಕ್ಕೆ ಅದನ್ನು ಬರಿತಾ ಇದೀವಿ ನಾವು ಸೊ ಶೇರ್ ಕ್ಯಾಪಿಟಲ್ ಎಷ್ಟು ಟೂ ಥೌಸಂಡ್ ಇಂಟು ತ್ರೀ ರುಪೀಸ್ ಪ್ರೀಮಿಯಂ ಎಷ್ಟು ಹೇಳಿ ಟೂ ಥೌಸಂಡ್ ಇಂಟು ಟೂ ರುಪೀಸ್ ಔಟ್ ಆಫ್ ಟೆನ್ ಥೌಸಂಡ್ ಅಲಾಟ್ಮೆಂಟ್ ದುಡ್ಡಲ್ಲಿ ಟೆನ್ ಥೌಸಂಡು ಶೇರ್ ಕ್ಯಾಪ್ ಸಿಕ್ಸ್ ಥೌಸಂಡ್ ಇಸ್ ಟ್ರಾನ್ಸ್ಫರ್ ಟು ಕ್ಯಾಪಿಟಲ್ ಅಕೌಂಟ್ ಫೋರ್ ತೌಸಂಡ್ ಟು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ಗೆ ಹೋಗುತ್ತೆ ನಾವು ಈಗ ಇಷ್ಟು ದುಡ್ಡು ಇದು ಡ್ಯೂ ಎಂಟ್ರಿ ನನಗೆ ಅಲಾಟ್ಮೆಂಟ್ ಇಂದ ಟೆನ್ ತೌಸಂಡ್ ರುಪೀಸ್ ಬರ್ಬೇಕಾಯ್ತು ಸಿಕ್ಸ್ ತೌಸಂಡ್ ಕ್ಯಾಪಿಟಲ್ ಹಾಕೊಂಡು ಸೆಕ್ಯೂರಿಟೀಸ್ ಪ್ರೀಮಿಯಂ ಫೋರ್ ತೌಸಂಡ್ ಅಂತ ಹೇಳೋ ಒಂದು ಎಂಟ್ರಿ ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಎಷ್ಟು ಬರಬೇಕು ಅಲಾಟ್ಮೆಂಟ್ ದುಡ್ಡು ಈಗ ಎಷ್ಟು ಬಂತು ಅಂತ ಲೆಕ್ಕಾಚಾರ ಹಾಕೋದು ಎಷ್ಟು ಬರ್ಬೇಕಂತ ಹೇಳಿ ಅಲಾಟ್ಮೆಂಟ್ ದುಡ್ಡು ನನಗೆ ಟೆನ್ ತೌಸಂಡ್ ರುಪೀಸ್ ಬರ್ಬೇಕಾಯ್ತು ಎಷ್ಟು ಅಲಾಟ್ಮೆಂಟು ಟೆನ್ ತೌಸಂಡ್ ಟೆನ್ ತೌಸಂಡ್ ಬಂತ ನೋಡಿ ಇಲ್ಲಿ ಯಾವ್ದಾದ್ ಮೈನಸ್ ಮಾಡ್ಬೇಕು ಈ ಪ್ರೋರೇಟಾ ಇದ್ರೆ ಅಂತ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಈ ಒನ್ ತೌಸಂಡ್ ನ ಮೈನಸ್ ಮಾಡ್ಬೇಕು ಯಾರ ಟು ಮೈನಸ್ ದಿಸ್ ಒನ್ ತೌಸಂಡ್ ಇಲ್ಲಿ ನಂಗೆ ಅಲಾಟ್ಮೆಂಟ್ ಅಲ್ಲಿ ಎಷ್ಟು ಬರ್ಬೇಕಾಯ್ತು ಟೆನ್ ತೌಸಂಡ್ ಬರ್ಬೇಕಾಯ್ತು ಈ ಒನ್ ತೌಸಂಡ್ ಒಂದು ಮೈನಸ್ ಮಾಡಬೇಕು ಮೈನಸ್ ಮಿಸ್ಟರ್ ಪಿ ಅನ್ನೋನ್ ಒಬ್ಬ ಕಟ್ಲಿಲ್ಲ ದುಡ್ಡ ಕರೆಕ್ಟ್ ಅಲ್ವಾ ಮಿಸ್ಟರ್ ಪಿ ಇರೋ ದುಡ್ಡು ಯಾವ್ದು ನೋಡಿ ಇಲ್ಲಿ ಸೊ ಇಲ್ಲಿ ಇದೆ ನೋಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ತ್ರೀ ಸಿಕ್ಸ್ಟಿ ರುಪೀಸ್ ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಸೊ ಆ ದುಡ್ಡನ್ನ ಮೈನಸ್ ಮಾಡ್ಬೇಕು ಮತ್ತೆ ಯಾಕಂದ್ರೆ ಅವ್ನು ಕಟ್ಲಿಲ್ಲ ಅಲ್ವಾ ಒನ್ ತೌಸಂಡ್ ಇಲ್ಲಿಂದ ಬಂತು ಅಂತ ಹೇಳಿದೆ ನಾನು ಇಲ್ಲಿ ಅಡ್ಜಸ್ಟ್ ಮಾಡಿರೋದು ಇನ್ ತ್ರೀ ಸಿಕ್ಸ್ಟಿ ರುಪೀಸ್ ಒನ್ ಟೆನ್ ತೌಸಂಡ್ ಮೈನಸ್ ಒನ್ ತೌಸಂಡ್ ಮೈನಸ್ ತ್ರೀ ಸಿಕ್ಸ್ಟಿ ಟೋಟಲ್ ಆಗಿ ಇಟ್ ಬಿಕಮ್ ಏಟ್ ತೌಸಂಡ್ ಸಿಕ್ಸ್ ಫಿಫ್ಟ್ ಸಿಕ್ಸ್ ಫಾರ್ಟಿ ಮಾತ್ರ ಅಲಾಟ್ಮೆಂಟ್ ಅಲ್ಲಿ ಬರೀತೀರಾ ಅಲಾಟ್ಮೆಂಟ್ ಬರೋದಕ್ಕೆ ಏನ್ ಎಂಟ್ರಿ ಪಾಸ್ ಮಾಡ್ತೀರಾ ಅಂತಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ ದುಡ್ಡು ಬರೋಕೆ ಎಂಟ್ರಿ ಇದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಅಂತ ಬರೀತೀರಾ ನಾವು ಬ್ಯಾಂಕ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಅದನ್ನ ಬರೀತೀರ ಸೊ ಫಸ್ಟ್ ಕಾಲ್ ಅಲ್ಲಿ ಟೂ ತೌಸಂಡ್ ಟು ಶೇರ್ಸ್ ಲೆಕ್ಕ ಫಸ್ಟ್ ಕಾಲ್ ಎಷ್ಟು ಒಂದು ಫಸ್ಟ್ ಕಾಲ್ಗೆ ಫಸ್ಟ್ ಕಾಲ್ ಇಸ್ ತ್ರೀ ರುಪೀಸ್ ಅನ್ಸುತ್ತೆ ಮೋಸ್ಟ್ಲಿ ಫಸ್ಟ್ ಕಾಲ್ ತ್ರೀ ರುಪೀಸ್ ಸೆಕೆಂಡ್ ಕಾಲು ಟೂ ರುಪೀಸ್ ಸೊ ಫಸ್ಟ್ ಕಾಲು ಟೂ ತೌಸಂಡ್ ಇನ್ ಟು ತ್ರೀ ರುಪೀಸ್ ಡ್ಯೂ ಎಂಟ್ರಿ ಬರೀಬೇಕು ನಾನು ಏನಂತ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಿಬೇಕು ನಾನು ಶೇರ್ ಫಸ್ಟ್ ಕಾಲ್ ಅಕೌಂಟ್ ಡೆಬಿಟ್ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೀತಾ ಇದ್ದೀನಿ ನಾನು ಸಿಕ್ಸ್ ಥೌಸಂಡ್ ಫಸ್ಟ್ ಕಾಲ್ ಅಲ್ಲಿ ಬರ್ಬೇಕಾರದು ಸಿಕ್ಸ್ ಥೌಸಂಡ್ ರುಪೀಸ್ ಬರಬೇಕಾಯ್ತು ಇದು ಡ್ಯೂ ಎಂಟ್ರಿ ನನಗೆ ಬರಬೇಕು ಅಂತ ಬರೆಯೋ ಒಂದು ಎಂಟ್ರಿ ಆಗುತ್ತೆ ನಾವು ಎಷ್ಟು ಬಂತು ಅಂತ ಲೆಕ್ಕಾಚಾರ ಹಾಕೋಣ ಸೊ ಟೂ ಥೌಸಂಡ್ ಶೇರ್ಸ್ ಅಲ್ವಪ ಎಷ್ಟು ಶೇರ್ಸು ಟೂ ಥೌಸಂಡ್ ಶೇರ್ಸ್ ಅಲ್ಲಿ ಮಿಸ್ಟರ್ ಪಿ ಅನ್ನೋ ಒಂದು ಅವ್ನು ಅಲಾಟ್ಮೆಂಟ್ ಕಟ್ಟಿತಿಲ್ಲ ಫಸ್ಟ್ ಕಾಲು ಕಟ್ಟಲಿಲ್ಲ ಅವನು ಅಂದರೆ ಏಯ್ಟಿ ಶೇರ್ಸ್ ದುಡ್ಡು ಬರಲಿಲ್ಲ ಅಂದರೆ ಒನ್ ತೌಸಂಡ್ ನೈನ್ ಟ್ವೆಂಟಿ ಶೇರ್ಸ್ ಮಾತ್ರ ಬಂತು ಒನ್ ತೌಸಂಡ್ ನೈನ್ ಟ್ವೆಂಟಿ ಇಂಟು ತ್ರೀ ಒನ್ ತೌಸಂಡ್ ನೈನ್ ಟ್ವೆಂಟಿ ಇಂಟು ತ್ರೀ ಮಾಡಿದ್ರೆ ಎಷ್ಟು ಬರುತ್ತೆ ಇಟ್ ಈಸ್ ಫೈವ್ ಥೌಸಂಡ್ ಸೆವೆನ್ ಸಿಕ್ಸ್ಟಿ ಫೈವ್ ಥೌಸಂಡ್ ಸೆವೆನ್ ಸಿಕ್ಸ್ಟಿ ಮಾತ್ರ ಬಂತು ಫಸ್ಟ್ ಕಾಲಲ್ಲಿ ಎಷ್ಟು ಬಂತು ಫೈವ್ ಥೌಸಂಡ್ ಸೆವೆನ್ ಸಿಕ್ಸ್ಟಿ ಸಾರಿ ಇನ್ನೊಂದು ಇನ್ನೊಂದು ಇವನು ಕಟ್ಟಲಿಲ್ಲ ಫಸ್ಟ್ ಕಾಲು ಮಿಸ್ಟರ್ ಕ್ಯೂ ಅಲಾಟ್ಮೆಂಟ್ ಕಟ್ಟದ ಐಮ್ ಸಾರಿ ಅದನ್ನು ಹೇಳಿಲ್ಲ ನಿಮಗೆ ಮಿಸ್ಟರ್ ಕ್ಯೂ ಅಲಾಟ್ಮೆಂಟ್ ಕಟ್ತಾ ಅವನು ಫಸ್ಟ್ ಎರಡು ಕಾಲು ಕಟ್ಟಿಲ್ಲ ಅಂತ ಹೇಳ್ತಾ ಇರೋದು ಫೇಲ್ ಟು ಅಂದ್ರೆ ಫಸ್ಟ್ ಕಾಲು ಬರಲ್ಲ ಅವನಿಗೆ ಸೊ ಅತ್ತೆ ಟೂ ತೌಸಂಡ್ ಮೈನಸ್ ಒನ್ ಏಟಿ ಅಂದ್ರೆ ಏಟ್ ಏಯ್ಟಿ ಮಾತ್ರ ಬರುತ್ತೆ ಸಾರಿ ಟೂ ತೌಸಂಡ್ ಒನ್ ತೌಸಂಡ್ ಏಟ್ ಏಯ್ಟಿ ಅಂತ ಅಂದ್ರೆ ಸೊ ಒನ್ ಟ್ವೆಂಟಿ ಶೇರ್ಸ್ ದುಡ್ಡು ಬರಲ್ಲ ಒನ್ ಟ್ವೆಂಟಿ ಶೇರ್ಸ್ ದುಡ್ಡು ಬರಲಿಲ್ಲ ಇಟ್ಸ್ ಬಿಕಮ್ ಫೈವ್ ಥೌಸಂಡ್ ಸಿಕ್ಸ್ ಫಾರ್ಟಿ ಐ ವಿಲ್ ರಿಪೀಟ್ ಒನ್ ಅಗೈನ್ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್ ಎಷ್ಟು ಬಂತು ದುಡ್ಡು ಅನ್ನೋದಕ್ಕೆ ಎಂಟ್ರಿ ಪಾಸ್ ಮಾಡಿದ್ದೀನಿ ನಾನು ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಶೇರ್ ಫಸ್ಟ್ ಕಾಲ್ ಅಕೌಂಟ್ ಟೂ ಥೌಸಂಡ್ ಶೇರ್ ದುಡ್ಡು ಬರಬೇಕಾಯ್ತು ಮಿಸ್ಟರ್ ಪಿ ದು ಶೇರ್ಸ್ ಬರಲಿಲ್ಲ ಕ್ಯೂನು ಫಸ್ಟ್ ಕಾಲ್ ಕಟ್ಟಲಿಲ್ಲ ಕ್ಯೂ ಅಲಾಟ್ಮೆಂಟ್ ಕಟ್ಟಿದ್ದಾನೆ ಫಸ್ಟ್ ಕಾಲ್ ಕಟ್ಟಿಲ್ಲ ಸೊ ಟೋಟಲ್ ಒನ್ ತೌಸಂಡ್ ಏಟ್ ಏಟಿ ಮಾತ್ರ ಬಂದಿದ್ದು ಇಂಟು ತ್ರೀ ಮಾಡಿದ್ರೆ ನಮ್ಗೆ ಬರುತ್ತೆ ಫೈವ್ ತೌಸಂಡ್ ಸಿಕ್ಸ್ ಫಾರ್ಟಿ ಬರುತ್ತೆ ಅಂದ್ರೆ ತ್ರೀ ಸಿಕ್ಸ್ಟಿ ಕಾಲಲ್ಲಿ ಬರ್ಲಿಲ್ಲ ಎಷ್ಟು ತ್ರೀ ಸಿಕ್ಸ್ಟಿ ರುಪೀಸ್ ಫಸ್ಟ್ ಕಾಲ್ ಅಲ್ಲಿ ಬರ್ಲಿಲ್ಲ ಇದು ಬರ್ಲಿಲ್ಲ ಅಂತ ಏನ್ ಮಾಡಿದ್ರು ಇಮಿಡಿಯೇಟ್ಲಿ ಯಾರನ್ನ ಇವನ್ನ ಯಾರನ್ನ ಮಿಸ್ಟರ್ ಮಿಸ್ಟರ್ ಕ್ಯೂನ್ ಏನು ಮಾಡ್ಲಿಲ್ಲ ಮಿಸ್ಟರ್ ಪಿನ ಏನ್ ಮಾಡಿದ್ರು ಕ್ಯಾನ್ಸಲ್ ಮಾಡಿದ್ರು ಅವನು ಏ ಫಸ್ಟ್ ಕಾಲು ಕಟ್ಟಲಿಲ್ಲ ಅಲಾಟ್ಮೆಂಟ್ ಕಟ್ಟಲಿಲ್ಲ ಅಂತ ಏನ್ ಮಾಡಿದ್ರು ಅವನ್ನ ಕ್ಯಾನ್ಸಲ್ ಮಾಡಿದ್ರು ಸೊ ಅದಕ್ಕೆ ಏನ್ ಎಂಟ್ರಿ ಪಾಸ್ ಮಾಡ್ತಿದೀವಿ ಅಂತ ಅಂದ್ರೆ ನೋಡಿ ಇಲ್ಲಿ ದಿಸ್ ಇಸ್ ದ ಎಂಟ್ರಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಕಟ್ತಾ ಇರೋ ದುಡ್ಡು ಪ್ರೀಮಿಯಂ ಅಲ್ವಾ ಸೆಕ್ಯೂರಿಟೀಸ್ ಪ್ರೀಮಿಯಂ ಅಲಾಟ್ಮೆಂಟ್ ಪ್ರೀಮಿಯಂ ಅಲ್ಲಿ ಅವ್ನು ಕಟ್ಟತಿರೋ ದುಡ್ಡು ಅದಕ್ಕೋಸ್ಕರ ಅದನ್ನ ಸೆಕ್ಯೂರಿಟೀಸ್ ಪ್ರೀಮಿಯಂನ ಅಲ್ಲಿ ಕ್ರೆಡಿಟ್ ಮಾಡೋದು ಇಲ್ಲಿ ಡೆಬಿಟ್ ಮಾಡೋದು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಡೆಬಿಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಟು ಯಾವ ದುಡ್ಡು ಕಟ್ಟಿಲ್ಲ ಅವ್ನು ಹೇಳಿ ಟು ಶೇರ್ ಅಲಾಟ್ಮೆಂಟ್

ಅಲಾಟ್ಮೆಂಟ್ ಇರೋದಕ್ಕೆ ಇದು ಪ್ರೀಮಿಯಂ ಅಂತ ಬಂದೇ ಬರುತ್ತೆ ನಿಮಗೆ ಓಕೆ ಸೊ ಈಗ ಅವನ ಶೇರ್ಸ್ ಎಷ್ಟು ಏಯ್ಟಿ ಶೇರ್ಸ್ ಶೇರ್ ಪ್ರೈಸ್ ಎಷ್ಟು ಟೆನ್ ಇಲ್ಲಿ ಏಯ್ಟಿ ಇಂಟು ಅಲಾಟ್ ಪ್ರೀಮಿಯಂ ಎಷ್ಟು ಟೂ ರುಪೀಸ್ ಟೋಟಲ್ ಆಗಿ ದಿಸ್ ಇಸ್ ಏಟ್ ಹಂಡ್ರೆಡ್ ದಿಸ್ ಇಸ್ ಒನ್ ಸಿಕ್ಸ್ಟಿ ಸೊ ಫಾರ್ ಫ್ಯೂಚರ್ನ ನಾನು ಕೊನೆಗೆ ಲೆಕ್ಕ ಹಾಕ್ತೀನಿ ಫಸ್ಟ್ ಕಾಲ್ ಫಸ್ಟ್ ಕಾಲ್ ಏಯ್ಟಿ ಇಂಟು ತ್ರೀ ರುಪೀಸ್ ಅಲ್ವಾ ಫಸ್ಟ್ ಕಾಲ್ ಏಟಿ ಇಂಟು ತ್ರೀ ರುಪೀಸ್ ಟೂ ಫಾರ್ಟಿ ರುಪೀಸ್ ಏಟಿ ಇಂಟು ತ್ರೀ ರುಪೀಸ್ ಎಷ್ಟು ಟೂ ಫಾರ್ಟಿ ರುಪೀಸ್ ಅಲಾಟ್ಮೆಂಟ್ ಅಲಾಟ್ಮೆಂಟ್ ಈ ದುಡ್ಡು ಎಲ್ಲಿಂದ ತಗೋಬೇಕು ಒಂದು ಸೆಕೆಂಡ್ ಕಾಲ್ ಯಾಕೆ ತೊಗೊಂಡಿಲ್ಲ ಅಂದ್ರೆ ಫಸ್ಟ್ ಕಾಲ್ ಆದ್ಮೇಲೆ ಯಾವನ್ನ ಪರ್ಫಿಟ್ ಮಾಡ್ತಿರೋದರಿಂದ ನಾವು ಸೆಕೆಂಡ್ ಕಾಲ್ ಏನ್ ಬರೆಯಲ್ಲ ಶೇರ್ ಅಲಾಟ್ಮೆಂಟ್ ಇದನ್ನ ಎಲ್ಲಿ ಯಾವ ದುಡ್ಡು ಬರೀತೀರಾ ಅಂದ್ರೆ ನೀವು ಅಡ್ಜಸ್ಟ್ ಮಾಡಿದ್ರಲ್ಲ ಎಲ್ಲಿ ಕಂಡಿಡಿದ್ರಲ್ಲ ತ್ರೀ ಸಿಕ್ಸ್ಟಿ ರುಪೀಸ್ ಅದನ್ನೇ ಬರಿಬೇಕು ನೀವು ಇಲ್ಲಿ ಸೊ ದಿಸ್ ಅಮೌಂಟ್ ಇಸ್ ತ್ರೀ ಸಿಕ್ಸ್ಟಿ ರುಪೀಸ್ ಬ್ಯಾಲೆನ್ಸ್ ಮಾಡಿ ನೈನ್ ಸಿಕ್ಸ್ಟಿ ಇಲ್ಲೆಷ್ಟಾಗುತ್ತೆ ಸಿಕ್ಸ್ ಹಂಡ್ರೆಡ್ ಸೊ ಇನ್ ಮಿಕ್ಕಿದ ತ್ರೀ ಸಿಕ್ಸ್ಟಿ ಈ ತ್ರೀ ಸಿಕ್ಸ್ಟಿ ಹೆಂಗ್ ಬಂತಪ್ಪ ಅಂತ ಅಂದ್ರೆ ಇದು ಅಲಾಟ್ಮೆಂಟ್ ಅದ್ ಕಂಡಿಡ ತ್ರೀ ಸಿಕ್ಸ್ಟಿ ಹೆಂಗಪ್ಪ ಅಂತ ಹೆಂಗ್ ಬಂತು ಅಂತ ಅಂದ್ರೆ ಅವನ್ ಕಟ್ಟಿರೋ ದುಡ್ಡು ಅವ್ನಿಗೆ ಹಂಡ್ರೆಡ್ ನೈನ್ ಸಿಕ್ಸ್ಟಿ ಎಸ್ ಅವ್ನಿಗೆ ಎಕ್ಸೆಸ್ ಆಗಿ ಏನ್ ಶೇರ್ಸ್ ಇದಾಯ್ತು ಆ ದುಡ್ಡುಗೆ ಅವ್ರಿಗೆ ಇದು ಇದರೋದವ್ನು ಏಯ್ಟಿ ಶೇರ್ಸ್ಗೆ ಅವ್ನಿಗೆ ಎಕ್ಸೆಸ್ ಆಗಿ ಶೇರ್ಸ್ ಎಷ್ಟು ಸಿಕ್ತೋ ಅವ್ನಿಗೆ ಟ್ವೆಂಟಿ ಶೇರ್ಸ್ ಏನೋ ಸಿಕ್ಕಿತ್ತು ಅವನಿಗೆ ಎಸ್ ಅವನಿಗೆ ಏನಾಗಿತ್ತು ಅಷ್ಟು ಎಕ್ಸಸ್ ಆಗಿ ಶೇರ್ ಸಿಕ್ತಿತ್ತು ಟ್ವೆಂಟಿ ಇಸ್ ದಕ್ಸೆಸ್ ಶೇರ್ಸ್ ಏಯ್ಟಿ ಇಂಟು ಸಿಕ್ಸ್ ಹಂಡ್ರೆಡ್ ನೈನ್ ಸಿಕ್ಸ್ಟಿ ಎಸ್ ಇದು ಟೂ ಹಂಡ್ರೆಡ್ ಇದು ಸರಿ ಆಗುತ್ತೆ ಸೊ ಪ್ರೀಮಿಯಮಲ್ಲಿ ಆಗಿರೋದ್ರಿಂದ ದಟ್ ಇಸ್ ರೈಟ್ ಆಕ್ಚುಲಿ ಸೊ ನೈನ್ ಸಿಕ್ಸ್ಟಿ ಅನ್ಬ್ಯಾಲೆನ್ಸ್ಡ್ ಶೇರ್ ಫರ್ ಫ್ಯೂಚರ್ ಅಕೌಂಟ್ ಅಲ್ಲಿ ಎಷ್ಟು ಬರೀತಿರ ಒಂದು ತ್ರೀ ಸಿಕ್ಸ್ಟಿ ಫರ್ ಫ್ಯೂಚರ್ ಅವ್ನು ಕಟ್ಟಿ ಉಳ್ದುಕೊಂಡಿರೋದು ಇದು ಎಷ್ಟಾಗುತ್ತೆ ಅದು ಅಂದ್ರೆ ಏಯ್ಟಿ ಇಂಟು ಸೊ ಅಪ್ಲಿಕೇಶನ್ ಇದು ಮಾಡಿಕೊಂಡು ಮಾಡಿರೋದನ್ನ ಸೊ ತ್ರೀ ಸಿಕ್ಸ್ಟಿ ರುಪೀಸ್ ವಿ ಆರ್ ಸಪೋಸ್ ಟು ರೈಟ್ ಸೊ ತ್ರೀ ಸಿಕ್ಸ್ಟಿ ಸಿಕ್ಸ್ ಹಂಡ್ರೆಡ್ ಬ್ಯಾಲೆನ್ಸ್ಡ್ ಆಯ್ತಲ್ಲಿ ಇದು ಬ್ಯಾಲೆನ್ಸ್ ಅಮೌಂಟ್ ಅವ್ನು ಕಟ್ಟಿರೋದು ಈ ತ್ರೀ ಸಿಕ್ಸ್ಟಿ ರುಪೀಸ್ ನ ವಾಪಸ್ ಕೊಡೋದಿಲ್ಲ ಅಂತ ಅರ್ಥ ಅದು ಈಗ ಫೈನಲ್ ಕಾಲ್ ಬಂದ್ಬಿಡ್ತೀನಿ ನಾನು ಈಗ ಸೆಕೆಂಡ್ ಕಾಲ್ ಅಂದ್ರೆ ಅಥವಾ ಫೈನಲ್ ಕಾಲ್ ಅದಕ್ಕೆ ಡ್ಯೂ ಎಂಟ್ರಿ ಏನು ಶೇರ್ ಫೈನಲ್ ಕಾಲ್ ಅಕೌಂಟ್ ಬಿಟ್ಟು ಶೇರ್ ಕ್ಯಾಪಿಟಲ್ ಇವನ್ನ ಫರ್ಫಿಟ್ ಮಾಡೈತಲ್ವಾ ಈಗ ಅಂದ್ರೆ ಟೂ ಥೌಸಂಡ್ ಅಲ್ಲಿ ಇವನ್ನ ಫರ್ಫಿಟ್ ಮಾಡಿದ್ರೆ ಇನ್ನೆಷ್ಟು ಲೈಕ್ ಇನ್ನೆಷ್ಟು ಶೇರ್ಸ್ ಇರೋದು ತೌಸಂಡ್ ನೈನ್ ಟ್ವೆಂಟಿ ಶೇರ್ಸ್ ಥೌಸಂಡ್ ನೈನ್ ಟ್ವೆಂಟಿ ಇಂಟು ಟೂ ತೌಸಂಡ್ ನೈನ್ ಟ್ವೆಂಟಿ ಇಂಟು ಟೂ ಅಂತ ಅಂದ್ರೆ ತ್ರೀ ತೌಸಂಡ್ ಏಟ್ ಫಾರ್ಟಿ ತ್ರೀ ಸಿಕ್ಸ್ಟಿ ಎಸ್ ತ್ರೀ ತೌಸಂಡ್ ಏಟ್ ಫಾರ್ಟಿ ಆಗುತ್ತೆ ಸೊ ಎಷ್ಟು ಬರ್ತೀರ ಅದನ್ನ ಟೂ ತೌಸಂಡ್ ಶೇರ್ಸ್ ಇತ್ತು ಅದರಲ್ಲಿ ಏನಾಗಿದೆ ಅಂತ ಅಂದ್ರೆ ಔಟ್ ಆಫ್ ಟೂ ತೌಸಂಡ್ ಶೇರ್ಸ್ ಅಲ್ಲಿ ಏಟಿನ ಪರ್ಫಿಟ್ ಮಾಡಿದ್ರು ಸೊ ತೌಸಂಡ್ ಒನ್ ನೈಂಟಿ ಶೇರ್ಸ್ ಮಾತ್ರ ಉಳಿದಿರೋದು ಇಂಟು ಟೂ ರುಪೀಸ್ ಮಾಡಿದ್ರೆ ತ್ರೀ ಥೌಸಂಡ್ ಏಟ್ ಫಾರ್ಟಿ ರುಪೀಸ್ ಬರಬೇಕು ಯಾವುದ್ರಲ್ಲಿ ಶೇರ್ ಫೈನಲ್ ಕಾಲ್ ಅಲ್ಲಿ ಅಷ್ಟು ಬಂತ ಅಂತ ನೋಡೋಣ ಅಷ್ಟಕ್ಕೆ ಎಂಟ್ರಿ ಏನ್ ಬರೀತೀರಾ ಅಂತ ಅಂದ್ರೆ ದ ಎಂಟ್ರಿ ವಿಲ್ ಬಿಕಮ್ ಬರೋದಕ್ಕೆ ಏನ್ ಎಂಟ್ರಿ ಬರೀತೀರಾ ಅಂದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್ಟು ಎಷ್ಟು ಟೂ ತೌಸಂಡ್ ಒನ್ ತೌಸಂಡ್ ನೈನ್ ಟ್ವೆಂಟಿ ಶೇರ್ಸ್ ಬರ್ಬೇಕು ಯಾಕಂದ್ರೆ ಏಟಿ ತೆಗೆದು ಅದರಲ್ಲಿ ಫಾರ್ಟಿ ರುಪೀಸ್ ಇವ್ನು 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 ಇವ್ನ ಕಟ್ಲಿಲ್ಲ ಕ್ಯೂ ಒಬ್ಬ ಕಟ್ಲಿಲ್ಲ ಅಂದ್ರೆ ತೌಸಂಡ್ ಏಟ್ ಏಯ್ಟಿನೇ ಆಯ್ತು ತೌಸಂಡ್ ಏಟ್ ಏಯ್ಟಿ ಇಂಟು ಟೂ ಥೌಸಂಡ್ ಏಟ್ ಏಯ್ಟಿ ಇಂಟು ಟೂ ಮಾಡಿದ್ರೆ ಎಷ್ಟು ಬರ್ತದೆ ಸೊ ಅದರಲ್ಲೂ ಮತ್ತೆ ನಮ್ಗೆ ಏನಾಯ್ತು ಏಯ್ಟಿ ರುಪೀಸ್ ಕಡಿಮೆ ಆಯ್ತು ಸೊ ಏಯ್ಟಿ ರುಪೀಸ್ ಬರಲಿಲ್ಲ ಸೊ ತ್ರೀ ಥೌಸಂಡ್ ತ್ರೀ ಥೌಸಂಡ್ ಸೆವೆನ್ ಸಿಕ್ಸ್ಟಿ ತ್ರೀ ಥೌಸಂಡ್ ಸೆವೆನ್ ಸಿಕ್ಸ್ಟಿ ಮಾತ್ರ ಏನಾಯ್ತು ಫೈನಲ್ ಕಾಲ್ ಅಲ್ಲಿ ದುಡ್ಡು ಬಂದಿದ್ದು ಶೇರ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಫೈನಲ್ ಕಾಲ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಶೇರ್ ಫೈನಲ್ ಕಾಲ್ ಎಷ್ಟು ತ್ರೀ ಥೌಸಂಡ್ ಸೆವೆನ್ ಸಿಕ್ಸ್ಟಿ ಅಂತ ಬರೀತೀರಾ ಓಕೆ ಡೆಬಿಟ್ ಕ್ರೆಡಿಟ್ ಗೆ ಬರೀತೀರಾ ನೆಕ್ಸ್ಟ್ ಇದಾದ ನಂತರ ಇವನು ಫರ್ಫಿಟ್ ಮಾಡಿದ್ರು ಈ ಫಾರ್ಟಿ ಶೇರ್ಸ್ ನ ಏನ್ ಮಾಡಿದ್ರು ಇವನು ಫರ್ಫಿಟ್ ಮಾಡಿದ್ರು ಸೊ ಫಾರ್ಟಿ ಶೇರ್ಸ್ ನ ಫರ್ಫಿಟ್ ಮಾಡಿದ್ರೆ ಇವನ್ನ ಕೊನೆವರೆಗೂ ಇಟ್ಕೊಂಡಿದ್ರೆ ಸೊ ಇಲ್ಲಿ ಯಾವ್ಯಾವ ದುಡ್ಡು ಕಟ್ಟಿಲ್ಲ ಅವನು ಫಸ್ಟ್ ಕಾಲ್ ಮತ್ತು ಫೈನಲ್ ಕಾಲ್ ಅವನು ಅಲಾಟ್ಮೆಂಟ್ ಕಟ್ಟಿದ್ದೇನೆ ಅದಕ್ಕೆ ಇಲ್ಲಿ ಪ್ರೀಮಿಯಂ ಬರಲ್ಲ ಅವ್ನಿಗೆ ಪ್ರೀಮಿಯಂ ಬರ್ತಿತ್ತು ಯಾಕೆಂದರೆ ಅವ್ನು ಅಲಾಟ್ಮೆಂಟು ಕಟ್ಟಿತ್ತಿಲ್ಲ ಓಕೆ ಸೊ ಶೇರ್ ಫಸ್ಟ್ ಕಾಲ್ ಈಗ ಶೇರ್ ಫಸ್ಟ್ ಕಾಲ್ ಅಂತ ಅಂದರೆ ಎಷ್ಟಾಗುತ್ತೆ ಶೇರ್ ಫಸ್ಟ್ ಕಾಲ್ ಅವ್ನು ಫೋರ್ ಹಂಡ್ರೆಡ್ ರುಪೀಸ್ ಆ್ಯಕ್ಚುಲಿ ಅಮೌಂಟ್ ಎಷ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಫಸ್ಟ್ ಕಾಲ್ ದುಡ್ಡು ಎಷ್ಟು ಫಾರ್ಟಿ ಇಂಟು ತ್ರೀ ರುಪೀಸ್ ಅದೊಂದು ಕಟ್ಟಿಲ್ಲ ಇದ್ರದ್ದು ಎಷ್ಟು ಫಾರ್ಟಿ ಇಂಟು ಟೂ ರುಪೀಸ್ ಸೊ ಫಾರ್ಟಿ ಇಂಟು ಒನ್ ಟ್ವೆಂಟಿ ರುಪೀಸ್ ಫಸ್ಟ್ ಕಾಲು ಏಯ್ಟಿ ರುಪೀಸ್ ಸೆಕೆಂಡ್ ಕಾಲು ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಟೂ ಹಂಡ್ರೆಡ್ ಕಟ್ಟಿದ್ದ ಟೂ ಹಂಡ್ರೆಡ್ ಕಟ್ಟಲಿಲ್ಲ ಟೂ ಹಂಡ್ರೆಡ್ ಕಟ್ಟಿದ್ದ ಅಂತ ಅಂದ್ರೆ ಈ ದುಡ್ಡು ವಾಪಸ್ ಕಟ್ಟಲ್ಲ ಸೊ ತ್ರೀ ಸಿಕ್ಸ್ಟಿ ರುಪೀಸ್ ಅಲ್ಲಿ ಇವನ್ ನೋಡಿದ್ರು ಇವಂದು ತ್ರೀ ಸಿಕ್ಸ್ಟಿ ರುಪೀಸ್ ಹಂಗೆ ಒಳ್ಕೊತ್ತು ಯಾರದು ಮಿಸ್ಟರ್ ಪಿ ಸಿಕ್ಸ್ಟಿ ರುಪೀಸ್ ಇವನು ಟೂ ಹಂಡ್ರೆಡ್ ರುಪೀಸ್ ಹಂಗೆ ಒಳ್ಕೊತು ಅದು ನಾವು ವಾಪಸ್ ಕೊಡಲ್ಲ ಇದೇ ಶೇರ್ನ ಇನ್ನೊಬ್ರಿಗೆ ರೀಇಶ್ಯೂ ಮಾಡಿದ್ರು ಇದೇ ಶೇರ್ನ ಏನ್ ಮಾಡಿದ್ರು ಇನ್ನೊಬ್ರಿಗೆ ಇಶ್ಯೂ ಮಾಡಿದ್ರು ಎಷ್ಟು ಶೇರ್ಸ್ ರಿಇ್ಯೂ ಮಾಡಿದ್ರು ಎಷ್ಟು ಇವೊಂದು ಏಟಿ ಇತ್ತು ಇವೊಂದು ಫಾರ್ಟಿ ಇತ್ತು ಒನ್ ಟ್ವೆಂಟಿ ಇತ್ತು ಪೂರ್ತಿ ಪೀದು ಅಂದ್ರೆ ಏಟಿ ಶೇರ್ಸ್ ಪೂರ್ತಿ ಪೀದ್ ಮಾಡಿ ಕ್ಯೂದ್ ಮಾತ್ರ ಟ್ವೆಂಟಿ ಶೇರ್ಸ್ ಸೇರ್ಸ್ಕೊಂಡು ಟೋಟಲ್ ಆಗಿ ಎಷ್ಟು ಇಶ್ಯೂ ಮಾಡಿದ್ರು ಹಂಡ್ರೆಡ್ ಅಂದ್ರೆ ಎಷ್ಟಕ್ಕೆ ನೈನ್ ರುಪೀಸ್ಗೆ ಅಂದ್ರೆ ನೈನ್ ರುಪೀಸ್ ಆಯ್ತಲ್ವಾ ಈಗ ಎಷ್ಟಾಯ್ತು ನೈನ್ ಹಂಡ್ರೆಡ್ ರುಪೀಸ್ ಆಯ್ತು ಎಷ್ಟಾಯಿತು ನೈನ್ ಹಂಡ್ರೆಡ್ ರುಪೀಸ್ ಆಯಿತು ಸೊ ನೈನ್ ಹಂಡ್ರೆಡ್ ರುಪೀಸ್ ಆದಾಗ ಇವ್ರಿಗೆ ಡಿಸ್ಕೌಂಟ್ ಕೊಟ್ಟಂಗೆ ಆಗಲಿಲ್ಲ ಒಂದು ರೂಪಿನ ಆ ಒಂದು ರೂಪಾಯಿನ ಶೇರ್ ಫರ್ ಫೀಚರ್ ಅಕೌಂಟ್ ಇಂದ ತಗೋತಾರೆ ಸೊ ಹಂಡ್ರೆಡ್ ಶೇರ್ಸ್ ಇಂಟು ಒಂದು ರೂಪಿನ ಶೇರ್ ಫರ್ ಫೀಚರ್ ಅಕೌಂಟ್ ತಗೋತಾರೆ ಸೊ ಈಗ ಎಷ್ಟು ಉಳೀತು ಟೋಟಲ್ ಆಗಿ ಶೇರ್ಸ್ ಎಷ್ಟು ದರ್ಸ್ ಬಿಕಮ್ ಒನ್ ತೌಸಂಡ್ ದರ್ಸ್ ಬಿಕಮ್ ಔಟ್ ಎಷ್ಟು ಒನ್ ತೌಸಂಡ್ ನೆಕ್ಸ್ಟ್ ನಗೋದಾಯಲ್ಲ ಇದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ನೈನ್ ಹಂಡ್ರೆಡ್ ರುಪೀಸ್ ಯಾವ್ದ್ರಲ್ಲಿ ಅವ್ರಿಗೆ ದುಡ್ಡು ಬಂದಿದ್ದು ಇನ್ನೊಬ್ಬ ಆರ ನನ್ಗೆ ರೀಇ್ಯೂ ಮಾಡಿದ್ದು ಅದ್ರಲ್ಲಿ ಒಂದು ರೂಪಾಯಿ ಡಿಸ್ಕೌಂಟ್ ಕೊಟ್ಟರು ತಗೋತಾರೆ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಇಂದಾನೆ ತಗೋತಾರೆ ನೆಕ್ಸ್ಟ್ ಇದಾದ ನಂತರ ಇದಾದ ನಂತರ ಶೇರ್ ಈ ಮಿಕ್ಕಿದ ದುಡ್ಡು ಈಗ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಅಲ್ಲಿ ನೋಡಿ ಇಲ್ಲಿ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಅಲ್ಲಿ ಇವ್ನ ಹತ್ರ ತ್ರೀ ಸಿಕ್ಸ್ಟಿ ರುಪೀಸ್ ಇದೆ ಯಾರ ಹತ್ರ ವಾಟ್ ಓಮ್ ಪೀದ್ ಇದು ತ್ರೀ ಸಿಕ್ಸ್ಟಿ ರುಪೀಸ್ ಇವ್ನ ಹತ್ರ ಎಷ್ಟಿದೆ ಟೂ ಹಂಡ್ರೆಡ್ ರುಪೀಸ್ ಇದೆ ಕರೆಕ್ಟ್ ಅಲ್ವಾ ಸೊ ಟೋಟಲ್ ಆಗಿ ಫೈವ್ ಸಿಕ್ಸ್ಟಿ ರುಪೀಸ್ ಅದಿದೆ ಸೊ ಫೈವ್ ಸಿಕ್ಸ್ಟೀಸ್ ಇಲ್ಲಿ ಯೂಸ್ ಮಾಡಿರೋದೆಷ್ಟು ಎಷ್ಟು ಹಂಡ್ರೆಡ್ ಸೊ ಇನ್ನೆಷ್ಟು ದುಡ್ಡು ಉಳಿದೆ ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ಬರೆದ್ರೆ ತಪ್ಪಾಗುತ್ತೆ ಏನಕ್ಕೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ ಆಕ್ಚುಲಿ ಪ್ರಾಫಿಟ್ ಆನ್ ಫರ್ ಫೀಚರ್ ಫರ್ಫೀಚರ್ ಫರ್ಫೀಚರಲ್ಲಿ ಪ್ರಾಫಿಟ್ ಆಗಿರೋದು ಮಿಸ್ಟರ್ ಪಿ ನೋಡಿ ಇಲ್ಲಿ ಮಿಸ್ಟರ್ ಪಿದು ಎಷ್ಟು ಅಂತ ಅಂದರೆ ತ್ರೀ ಸಿಕ್ಸ್ಟಿ ರುಪೀಸ್ ಕರೆಕ್ಟಾ ಮಿಸ್ಟರ್ ಮಿಸ್ಟರ್ ಕ್ಯೂ ಮಿಸ್ಟರ್ ಕ್ಯೂಲಿ ಎಷ್ಟು ಪ್ರಾಫಿಟ್ ಆಗಿರೋದು ಟೂ ಹಂಡ್ರೆಡ್ ರುಪೀಸ್ ಒಂದು ಫರ್ ಫ್ಯೂಚರ್ ಅಕೌಂಟ್ ಅಲ್ಲಿ ತ್ರೀ ಸಿಕ್ಸ್ಟಿ ಇತ್ತು ಒಂದು ಟೂ ಹಂಡ್ರೆಡ್ ರುಪೀಸ್ ಇತ್ತು ಬಟ್ ಇವನ್ನ ನ ಫುಲ್ಲಿ ರೀಇ್ಯೂ ಮಾಡಿದ್ರು ಎಷ್ಟು ಫುಲ್ಲಿ ರೀಇ್ಯೂ ಮಾಡಿದ್ರು ಒಂದು ಎಷ್ಟು ಎಷ್ಟು ಶೇರ್ಸ್ ಇತ್ತು ಹೇಳಿ ಶೇರ್ಸ್ ಏಟಿ ಶೇರ್ಸ್ನ ಫುಲ್ಲಿ ರೀಇ್ಯೂ ಮಾಡಿದ್ರು ಬಟ್ ಇವನ್ ದ ಪಾರ್ಟ್ಲಿ ರೀಶ್ಯೂ ಮಾಡಿದ್ರು ಯಾರ್ದ ಪಾರ್ಟ್ಲಿ ರೀಶ್ಯೂ ಪಾರ್ಟ್ಲಿ ರೀಶ್ಯೂ ಅಂತ ಅಂದ್ರೆ ಟೋಟಲ್ ರೀಶ್ಯೂ ಮಾಡಿದ್ದು ಎಷ್ಟಪ್ಪ ಅಂಡ್ರೆಡ್ ಶೇರ್ಸ್ ಅಲ್ವಾ ಏಟಿ ಇವನ್ ಆದ್ರೆ ಇವ್ ಎಷ್ಟು ಟ್ವೆಂಟಿ ಶೇರ್ಸ್ ಮಾತ್ರ ಔಟ್ ಆಫ್ ಎಷ್ಟು ಮಿಸ್ಟರ್ ಕ್ಯೂದು ಶೇರ್ಸ್ ಔಟ್ ಆಫ್ ಫಾರ್ಟಿ ಶೇರ್ಸ್ ಔಟ್ ಆಫ್ ಫಾರ್ಟಿ ಶೇರ್ಸ್ ಅಲ್ಲಿ ಟ್ವೆಂಟಿ ಶೇರ್ಸ್ ಮಾತ್ರ ರೀಶ್ಯೂ ಮಾಡಿದ್ರು ಅಂದ್ರೆ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಟೂ ಹಂಡ್ರೆಡ್ ಇಂಟು ಅದು ಆಕ್ಚುಲಿ ಫಾರ್ಟಿ ಶೇರ್ಸ್ ಇನ್ ದುಡ್ಡು ಅದು ಅಂದ್ರೆ ಟ್ವೆಂಟಿ ಡಿವೈಡೆಡ್ ಬೈ ಟ್ವೆಂಟಿ ಶೇರ್ಸ್ ಎಷ್ಟಾಗುತ್ತೆ ಅರ್ಧ ಅಂದ್ರೆ ಹಂಡ್ರೆಡ್ ರುಪೀಸ್ ಮಾತ್ರ ಫಾರ್ ಫ್ಯೂಚರ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ಸೊ ಅದನ್ನ ಮಾತ್ರ ನಾವೇನ್ ಮಾಡಬೇಕು ರೀಫಂಡ್ ಮಾಡ್ಬೇಕಾಗುತ್ತೆ ಸೊ ಒನ್ಸ್ ಅಗೇನ್ ಐ ಕಮ್ ಅಗೇನ್ ವಿತ್ ದಿಸ್ ನೋಡಿ ಇಲ್ಲಿ ಹೇಳ್ತೀನಿ ಸೊ ಹಂಡ್ರೆಡ್ ರುಪೀಸು ಸೊ ಈಗ ಟೋಟಲ್ ಆಗಿ ತ್ರೀ ಸಿಕ್ಸ್ಟಿ ಪ್ಲಸ್ ಮಿಸ್ಟರ್ ಕ್ಯೂದ್ ಎಷ್ಟು ಮಾತ್ರ ಅರ್ಥ ಮಾಡ್ಕೋಬೇಕು ನಾವು ಹಂಡ್ರೆಡ್ ಮಾತ್ರ ಟೋಟಲ್ ಎಷ್ಟು ಫೋರ್ ಸಿಕ್ಸ್ಟಿ ಸೊ ಫೋರ್ ಸಿಕ್ಸ್ಟಿ ನೀವ್ ಎಷ್ಟು ಯೂಸ್ ಮಾಡ್ಕೊಂಡಿದಿರ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಷ್ಟಿದೆ ಫರ್ ಫ್ಯೂಚರ್ ಅಕೌಂಟ್ಗೆ ಫೋರ್ ಸಿಕ್ಸ್ಟಿಲಿ ಹಂಡ್ರೆಡ್ ಮಾತ್ರ ಎಷ್ಟು ಬರೀತೀರ ಫರ್ ಫ್ಯೂಚರ್ ಅಕೌಂಟ್ ಅಲ್ಲಿ ಎಷ್ಟು ದುಡ್ಡು ಉಳಿದಿದೆ ತ್ರೀ ಸಿಕ್ಸ್ಟಿ ಮಾತ್ರ ಆ ತ್ರೀ ಸಿಕ್ಸ್ಟಿ ರುಪೀಸ್ ನ ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀರಾ ಕ್ಯಾಪಿಟಲ್ ರಿಸರ್ವ್ಗೆ ಗೆ ಟ್ರಾನ್ಸ್ಫರ್ ಮಾಡ್ತೀರಾ ದಸ್ ಇಸ್ ದ ಜರ್ನಲ್ ಎಂಟ್ರಿ ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಏಯ್ಟಿ ಶೇರ್ಸ್ ಇಂದಿತ್ತು ಇತ್ತು ಇದು ಫುಲ್ಲಿ ರೀಇ್ಯೂ ಆಯ್ತು ಇವ್ ದುಡ್ಡನ್ನ ಪೂರ್ತಿಯಾಗಿ ಯೂಸ್ ಮಾಡ್ಕೋಬಹುದು ನಾವು ಇವ್ ದುಡ್ಡನ್ನ ನಾನು ಪೂರ್ತಿಯಾಗಿ ಯೂಸ್ ಮಾಡ್ಕೋಬಹುದು ಬಟ್ ಮಿಸ್ಟರ್ ಕ್ಯೂದು ಟೂ ಹಂಡ್ರೆಡ್ ರುಪೀಸ್ ಇತ್ತು ಅದರಲ್ಲಿ ಇಪ್ಪತ್ತು ಶೇರ್ ಮಾತ್ರ ರಿಇಶ್ಯೂ ಮಾಡ್ತಾ ಇರೋದು ಅಂದ್ರೆ ಆ ಫಾರ್ಟಿ ಶೇರ್ ಅಲ್ಲಿ ಟೋಟಲ್ ಹಂಡ್ರೆಡ್ ಶೇರ್ಸ್ ಆಯ್ತು ಏಟಿ ಪ್ಲಸ್ ಟ್ವೆಂಟಿ ಎಷ್ಟು ಹಂಡ್ರೆಡ್ ಆಯ್ತು ಹಂಡ್ರೆಡ್ ಮಾತ್ರ ಇಶ್ಯೂ ಮಾಡಿದ್ರೆ ಇವ್ನು ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಎಷ್ಟು ಮಾತ್ರ ಫರ್ಫಿಟೆಡ್ ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ಬೇಕು ನಾವು ಹಂಡ್ರೆಡ್ ರುಪೀಸ್ ಮಾತ್ರ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಸೊ ದಟ್ ವಾಟ್ ಆಕ್ಚುಲಿ ತ್ರೀ ಸಿಕ್ಸ್ಟಿ ಪ್ಲಸ್ ಹಂಡ್ರೆಡ್ ಇಸ್ ಇಕ್ವಲ್ ಟು ತ್ರೀ ಸಿಕ್ಸ್ಟಿ ಪೀದ್ ಇದು ಹಂಡ್ರೆಡ್ ಮಿಸ್ಟರ್ ಕ್ಯೂದು ಹಂಡ್ರೆಡ್ ಮಾತ್ರ ಬರೋದು ಯಾಕೆ ಅಂತ ಅಂದ್ರೆ ಅದು ಪಾರ್ಟ್ಲಿ ರೀಇ್ಯೂ ಆಗಿರೋದ್ರಿಂದ ಸೊ ಫೋರ್ ಸಿಕ್ಸ್ಟಿ ಆಯ್ತು ಫೋರ್ ಸಿಕ್ಸ್ಟಿಲಿ ಇಲ್ಲಿ ರೀಇ್ಯೂ ಮಾಡ್ಬೇಕಾದ್ರೆ ಹಂಡ್ರೆಡ್ ರೂಪೀಸ್ ಯೂಸ್ ಮಾಡಿದ್ವಲ್ಲ ಸೊ ಹಂಡ್ರೆಡ್ ರುಪೀಸ್ ತೆಗ್ದಾಕಿ ಅದನ್ನ ಸೊ ಇನ್ನೆಷ್ಟು ಉಳಿತು ಇಲ್ಲಿ ತ್ರೀ ಸಿಕ್ಸ್ಟಿ ರುಪೀಸ್ ಮಾತ್ರ ಉಳಿತು ಅದನ್ನ ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡುದು ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಗೆ ಬಿಟ್ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್